ಇತ್ತ ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ನಡೆದ ಮನೆ ಕಳ್ಳತನ ಹಾಗೂ ವಿಜಯಪುರ ನಗರದ ಜಲನಗರದಲ್ಲಿ ಮೂರು ಮನೆ ಹಾಗೂ ಆದರ್ಶ್ ನಗರದಲ್ಲಿ ಮೂರು ಮನೆ ಇನ್ನು ತಾಳಿಕೋಟೆಯಲ್ಲಿ ಒಂದು ಮನೆ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡ ಆರೋಪಿ ಅಣ್ಣಪ್ಪ ಜೇರಾಟ್ಗಿ ಮತ್ತು ಶ್ರೀಕಾಂತ ಎಂಬುವರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಹಾನಿರ್ದೇಶನದಲ್ಲಿ ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಇವರ ನೇತೃತ್ವದಲ್ಲಿ ತಂಡವೊಂದು ರೆಡಿಯಾಗಿತ್ತು. ಇನ್ನು ಸುನಿಲ್ ಆರ್ ಕಾಂಬ್ಲೆ, ಸಿಪಿಐ ಗೋಲ್ಗುಮ್ಮಟದ ಬಿವಿ ನ್ಯಾಮಗೌಡ, ಪಿಎಸ್ಐ ಶ್ರೀಮತಿ ಬಿಎನ್ ಜಿಂಗಾಡೆ ಸೇರಿದಂತೆ ಅನೇಕ ಪೊಲೀಸ್ ತಂಡ ರೆಡಿಯಾಗಿ ಏನು ಈ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳರನ್ನ ಪತ್ತೆ ಹಚ್ಚಿದ ನಂತರ ಮಾತನಾಡಿದ ಎಸ್ಪಿ, ಈ ಕಳ್ಳರು ಈಗಾಗಲೇ ಅಂಧರಾಗಿದ್ದಾರೆ. ಸುಮಾರು 13 ಲಕ್ಷ ರೂಪಾಯಿ ಕಳ್ಳತನ ಮಾಡಿರುವುದು ಕಂಡು ಬಂದಿದೆ ಎಂದು ತಿಳಿಸಿದ್ದಾರೆ.